ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ಅಂದ್ರೆ ರೇಡಿಯೋ ಸಿಟಿ 91.1 ಅಲ್ಲಿ ಶುಭೋದಯ. ನಾನು ನಿಖಿತಾ. ರೇಡಿಯೋ ನಿನ್ನೆಯವರೆಗೆ ರಾಮನ ಬಗ್ಗೆ, ರಾಮ ಹುಟ್ಟಿದ ಘಳಿಗೆ, ನಾಮಕರಣ, ತಾಟಕಿ ಸಂಹಾರ, ಸೀತೆಯನ್ನ ಮದುವೆಯಾದದ್ದು, ಹೀಗೆ ಸಾಕಷ್ಟು ಕತೆಗಳನ್ನ ಕೇಳಿದ್ರಿ. ಹಾಗೆ ನಾನು ನಿನ್ನೆ ಕೇಳಿದ್ದೆ, ಜನಕರಾಜ ಸೀತೆಗೆ ಮದುವೆ ಮಾಡಿ ಕೊಡಬೇಕಾದ್ರೆ ತನ್ನ ಇನ್ನೊಬ್ಬ ಮಗಳಾದಂಥ ಊರ್ಮಿಳೆಗೆ ದಶರಥನ ಒಬ್ಬ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾಳೆ ಅಂತ. ಅದು ಯಾರು? ಹಾಗೆ ರಾಮಾಯಣದ ಮತ್ತೊಬ್ಬ ಈ ಮಹಾಪಾತ್ರ ಯಾವುದು? ಎಲ್ಲದಕ್ಕೂ ಒಂದೇ ಉತ್ತರ, ಸಾಕಷ್ಟು ಜನ ಅದಕ್ಕೆ ಸರಿಯಾಗಿರುವಂತ ಉತ್ತರವನ್ನ ಕಳಿಸಿದ್ದಾರೆ. ಉತ್ತರ ಕಳಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಂದೇಶಕ್ಕೆ ನಾನು ಪ್ರತಿಕ್ರಿಯಿಸ್ತೀನಿ. ಹಾಗಿದ್ರೆ ರಾಮಾಯಣದ ಮತ್ತೊಂದು ಮಹಾಪಾತ್ರ ಯಾವುದು? ಹೆಚ್ಚಾಗಿ ಎಂದೆಂದೂ ಒಟ್ಟಿಗೆ ಇರೋರು ಅಥವಾ ಒಟ್ಟಿಗೆ ಹುಟ್ಟಿದವರ ಹೆಸರನ್ನ ಹೇಳಬೇಕಾದ್ರೆ ಒಬ್ಬರ ಹೆಸರು ಹೇಳ್ತಿದ್ದಾಗೆ ಮತ್ತೊಂದು ಹೆಸರು ಅದ್ರ ಜೊತೆಗೆ ಸೇರಿರುತ್ತೆ. ಉದಾಹರಣೆಗೆ, ಲವ ಅಂದ್ರೆ ಕುಶ ನೆನ್ಪಾಗ್ತಾನೆ, ಇನ್ನು ನಕುಲ ಅಂದ್ರೆ ಸಹದೇವ ನೆನ್ಪಾಗ್ತಾನೆ, ರಾಮ ಅಂದ್ರೆ ಸೀತೆ ಅಂತ ಹೇಳ್ತೀವಿ. ಇವಾಗ ನಿಮ್ಮ ಮನಸ್ಸಿನಲ್ಲಿ ಬಂದಿರುವಂತಹ ಹೆಸರೇ ನಾನು ಹೇಳ್ತಾ ಇರೋದು. ರಾಮ ಅಂತ ಮತ್ತೆ ಕರೆದ್ರೆ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರೋದು ಲಕ್ಷ್ಮಣ. ರಾಮ ಲಕ್ಷ್ಮಣರ ಸಂಬಂಧ ಹೇಗಿತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹೂವು ಮತ್ತೆ ಅದರ ಪರಿಮಳವನ್ನ ಹೇಗೆ ಬೇರ್ಪಡಿಸೋದಿಕ್ಕೆ ಸಾಧ್ಯವಿಲ್ವೋ ಅಷ್ಟು ಪವಿತ್ರವಾಗಿರುವಂತಹ ಸಂಬಂಧ ರಾಮ ಲಕ್ಷ್ಮಣರದ್ದು. ಸದಾ ಸುಂದರನು, ತ್ಯಾಗಜೀವಿ, ಸಂಯಮಿ, ಶ್ರೀರಾಮನ ಆಪ್ತ ಸಚಿವ, ಮಿತ್ರ, ಸಹೋದರ ಲಕ್ಷ್ಮಣನ ಬಗ್ಗೆ ಸಾಕಷ್ಟು ಮಾತಾಡೋದಿಕ್ಕಿದೆ. ಇವತ್ತು ರಾಮಾಯಣದ ಮಹಾಪಾತ್ರಗಳಲ್ಲಿ ಒಂದಾದ ಲಕ್ಷ್ಮಣನ ಬಗ್ಗೆ ನಾನು ಮಾತಾಡ್ತೀನಿ. ಹೀಗೆ ಅವನ ಬಗ್ಗೆ ಮಾತಾಡ್ತಾ, ಲಕ್ಷ್ಮಣನಿಗೆ ಕೋಪ ಸ್ವಲ್ಪ ಹೆಚ್ಚಾದ್ರೂ ಕೂಡ ತುಂಬಾ ಬೇಗನೆ ಶಾಂತ ಸ್ವರೂಪನಾಗ್ತಾನೆ. ದೊಡ್ಡವರ ಮೇಲೆ ಯಾವತ್ತೂ ಕೂಡ ರೇಗಿದವನಲ್ಲ. ಆದ್ರೂ ಇಂತಹ ಲಕ್ಷ್ಮಣ ತನ್ನ ಪ್ರೀತಿಯ ಅಣ್ಣ ರಾಮನಿಗೋಸ್ಕರ ಕೈಕೇಯಿಯ ಮೇಲೆ ತುಂಬಾ ಕೂಗಾಡ್ತಾನೆ. ಅಷ್ಟಕ್ಕೂ ಕೈಕೇಯಿ ಮಾಡಿದ್ದೇನು? ಎಷ್ಟೋ ವರ್ಷಗಳ ಹಿಂದೆ ಕೈಕೇಯಿ ದಶರಥನಿಗೆ ಮಾಡಿದ ಉಪಕಾರಕ್ಕೆ ದಶರಥ ಹೇಳಿರ್ತಾನೆ, ಯಾವುದೇ ಸಮಯದಲ್ಲಿ ನೀನು ಏನನ್ನೇ ಕೇಳಿದ್ರು ಅದನ್ನ ವರವಾಗಿ ಕೊಡ್ತೀನಿ, ನೀನು ಎರಡು ವರಗಳನ್ನ ಕೇಳಬಹುದು. ಆ ಎರಡು ವರದಲ್ಲಿ ಒಂದು ವರವನ್ನ ಕೈಕೇಯಿ ಕೇಳ್ಕೊಳ್ತಾಳೆ. ಅದೇ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೆಸ್ತಾ ಇರಬೇಕಾದ್ರೆ ಶ್ರೀರಾಮ ವನವಾಸಕ್ಕೆ ತೆರಳಬೇಕು ಅಂತ ಅದನ್ನ ವರವಾಗಿ ಕೇಳ್ತಾಳೆ. ಇನ್ನು ರಘುವಂಶದವರು ಮಾತಿಗೆ ತಪ್ಪೋದಿಲ್ಲ ಅಂತಾನೆ ಪ್ರಖ್ಯಾತರಾದವರು. ಈಗ ವರವನ್ನ ನಡ್ಸ್ಕೊಡೋದೋ ಬೇಡವೋ ಅನ್ನೋದು ದಶರಥನ ಕೈಯಲ್ಲಿ ಇದೆ. ಈ ವಿಷಯ ಲಕ್ಷ್ಮಣನಿಗೆ ಗೊತ್ತಾಗ್ತಿದ್ದ ಹಾಗೆ ಕೈಕೇಯನ್ನ ಧಿಕ್ಕರಿಸಿ ಶ್ರೀರಾಮನ ಪಟ್ಟಾಭಿಷೇಕ ಆಗ್ಲೇ ನಿಶ್ಚಿತವಾಗಿರುವಂತ ಸಮಯದಲ್ಲಿ ನಡಿಲೇಬೇಕು, ಇದಕ್ಕೆ ಯಾರೇ ಅಡ್ಡಿ ಬಂದರೂ ಅವರನ್ನ ಧ್ವಂಸ ಮಾಡ್ತೀನಿ, ಶ್ರೀರಾಮ ತನ್ನ ಹಕ್ಕುಗಳನ್ನ ಬಿಟ್ಕೊಡ್ಬಾರ್ದು ಅಂತ ಖಡಾಖಂಡಿತವಾಗಿ ಹೇಳ್ತಾನೆ ಲಕ್ಷ್ಮಣ. ಆದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ರಾಮ, ಲಕ್ಷ್ಮಣನಿಗಿಂತ ಒಂದು ದಿನ ದೊಡ್ಡವನಾಗಿ ಹುಟ್ಟಿದ ರಾಮ ಅವನನ್ನ ಸಮಾಧಾನ ಮಾಡಿ ಶಾಂತನಾಗಿಸ್ತಾನೆ. ಮತ್ತೆ ಹೇಳ್ತಾನೆ, ರಘುವಂಶದವರಾದ ನಾವು ಮಾತಿಗೆ ತಪ್ಪೋದು ಸರಿಯಲ್ಲ, ದೊಡ್ಡವರು ಹೇಳಿರುವಂತಹ ಆಜ್ಞೆಯನ್ನ ನಾನು ಪಾಲಿಸ್ತೀನಿ, ವನವಾಸಕ್ಕೆ ನಾನು ಹೋಗ್ತೀನಿ ಅಂತ. ಇನ್ನೇನು ಮಾಡೋದು, ಅಣ್ಣನೇ ಹೀಗೆ ಹೇಳ್ತಾ ಇದ್ದಾನೆ ಅಂದ ಮೇಲೆ ಸರಿ ಹಾಗಿದ್ರೆ ನಾನು ನಿನ್ನ ಜೊತೆಯಲ್ಲಿ ವನವಾಸಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ರಾಮನ ಒಪ್ಪಿಗೆಯನ್ನ ಕೂಡ ಪಡೆದು ಗುದ್ದಲಿ, ಮಂಕರಿಗಳನ್ನ, ಧನುರ್ಬಾಣಗಳನ್ನ ಹಿಡಿದು ಹೊರಡ್ತಾನೆ. ಇನ್ನೇನು, ರಾಮ, ಲಕ್ಷ್ಮಣ, ಸೀತೆ ಅರಮನೆಯಿಂದ ಹೊರಡಬೇಕು, ಲಕ್ಷ್ಮಣ ತಾಯಿ ಸುಮಿತ್ರೆಯ ಆಶೀರ್ವಾದ ಪಡೆಯೋಕೆ ಅಂತ ಹೋಗ್ತಾನೆ. ಆಗ ಅವನ ತಾಯಿ ಸುಮಿತ್ರೆ ಒಂದು ಶ್ಲೋಕವನ್ನ ಬೋಧಿಸ್ತಾಳೆ. ಈ ಶ್ಲೋಕ ಯಾವುದು? ಆ ಶ್ಲೋಕದಲ್ಲಿ ಲಕ್ಷ್ಮಣ ಹೇಗೆ ನಡೆದುಕೊಳ್ಬೇಕು ಅನ್ನುವಂತಹ ಒಂದು ಸಾರಾಂಶ ಇರುತ್ತೆ. ಅಷ್ಟಕ್ಕೂ ಆ ಶ್ಲೋಕ ಯಾವುದು ಕೇಳ್ತಾ ಇರಿ ಎಫ್ ಎಂ ಅಂದ್ರೆ ರೇಡಿಯೋ ಸಿಟಿ 91.1 ಅಲ್ಲಿ. ಶುಭೋದಯ. ನಾನು ನಿಖಿತಾ. ಶುಭ